ನಾವು ಪದ್ಮಶ್ರೀ ಕೊಡಿ ಅಂತ ಸರ್ಕಾರವನ್ನು ಕೇಳ್ಕೋಬೇಕು. ಅವರ 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದು ಸರ್ಕಾರದ ಆದ್ಯತೆ ಆಗಬೇಕು. ತೆಲುಗಿನಲ್ಲಿ ಪೋಷಕ ನಟರುಗಳಿಗೆ ಪದ್ಮಶ್ರೀಗಳು ಬರ್ತಿದೆ, ಪದ್ಮಭೂಷಣಗಳು ಬರ್ತಿದ್ದಾವೆ. ಕಂಗನಾ ರನೌತ್ ಅನ್ನುವಂತಹ ಒಬ್ಬ 35 ವರ್ಷದ ಹೆಣ್ಮಗಳಿಗೆ ಇವತ್ತು ಪದ್ಮಶ್ರೀ ಸಿಗ್ತಾ ಇದೆ. ಒಂದು ಪ್ರಾದೇಶಿಕ ಭಾಷೆಯ ನಟ ಇಡೀ ಭಾರತದ ದೃಷ್ಟಿಯನ್ನು ಕನ್ನಡದೆಡೆಗೆ ತಂದರೆ ಅವರ ಕಡೆ ನಾವು ಗಮನ ಕೊಡಲ್ಲ ಅನ್ನುವಂಥದ್ದು ಅದು ಆ ವ್ಯಕ್ತಿಗೆ ಮಾಡುವಂತಹ ಅನ್ಯಾಯ ಅಲ್ಲ, ಈ ಮಣ್ಣಿಗೆ ಮಾಡುವಂತಹ ಅನ್ಯಾಯ. ಸೊ ಅಂತಹ ಅನ್ಯಾಯಗಳನ್ನು ನಮ್ಮ ಸರ್ಕಾರಗಳು, ಮಾನ್ಯ ಸಚಿವರು ಹೇಳಿದ್ದಾರೆ. ಈಗ ಜನವರಿ ಬರ್ತಿದೆ, ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಆದ್ಯತೆಯನ್ನು ಹತ್ತುಕೊಂಡು ಅದೊಂದು ಕೆಲಸ ಆಗಲಿ ಅಂತ ಆಶಿಸ್ತಾರೆ. ಮತ್ತೆ ವಾಣಿಜ್ಯ ಮಂಡಳಿ ಅಂತಹ ಸಂಘ ಸಂಸ್ಥೆಗಳು ಕೆಲವು ವ್ಯಕ್ತಿಗಳಿಗೆ 50 ವರ್ಷಗಳಾದಾಗ 75 ವರ್ಷಗಳಾದಾಗ ತುಂಬಾ ದೊಡ್ಡ ಮಟ್ಟದ ಸಂಬರಗಳನ್ನ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ದೊಡ್ಡ ವ್ಯಕ್ತಿ ಅವರು ಜವಾಬ್ದಾರಿಯನ್ನು ಹಚ್ಚಿಕೊಂಡು ಆ ರೀತಿಯಲ್ಲಿ ಇದುವರೆಗೆ ಒಂದು ದೊಡ್ಡ ಬಳಗ ಅವ್ರ ಜೊತೆಗಿದೆ. ಜೊತೆಗೆ ಒಂದು ಪ್ರೇಮ್ ಸರ್ ನನ್ನ ಆತ್ಮೀಯರು ಅವರು ಬಂದಿದ್ದಾರೆ ಸರ್, ಸ್ವಾಗತ. ಮೊದಲನೇ ಒಂದು ವಿಶೇಷ ಸ್ವಾಗತ ನಿಮಗೆ. ಹಾಗೆ ನನ್ನ ಒಂದು ಸಿಸ್ಟರ್ ಅವರು, ನನ್ನ ಧನಂಜಯ ಸರ್, ಎಲ್ಲ ಆತ್ಮೀಯರು ತುಂಬಾ ಜನ ಅವ್ರ ಜೊತೆಗಿದ್ದಾರೆ. ಸಂಘ ಸಂಸ್ಥೆಗಳು ಅರ್ಥ ಮಾಡ್ಕೋದು ಸರ್ಕಾರದ ಅಂದ್ರೆ ಚಲನಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆಗಳು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೀವು ಗೌರವ ಕೊಡೋದಾದ್ರೆ ನಿಮ್ಮನ್ನು ನೀವೇ ಗೌರವಿಸಿಕೊಂಡ ಹಾಗೆ ಆ ಕೆಲಸವನ್ನು ಇನ್ನಾದರೂ ಮಾಡಲಿ, ಅವರನ್ನು ಪದ್ಮಭೂಷಣ ಪ್ರಶಸ್ತಿಗೆ ಮತ್ತು ಪದ್ಮಶ್ರೀಗೆ ಸರ್ಕಾರಗಳು ಒತ್ತಾಯ ಮಾಡಲಿ ಅನ್ನುವಂಥ ಸಂದರ್ಭ ಈ 50 ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ನಾನು ಮಾತನಾಡುತ್ತೇನೆ. ಧನ್ಯವಾದಗಳು.